ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಾಲವನ್ನು ತೀರಿಸೋದಕ್ಕೆ ಒಂದು ಚಿಕ್ಕ ಪರಿಹಾರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪದೇ ಪದೇ ಸಾಲನೇ ಆಗ್ತಾ ಇದೆ, ಅದು ತೀರೋದಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ, ಅಥವಾ ಎಷ್ಟೋ ದಿನಗಳಿಂದ ಮಾಡಿರುವಂಥ ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ, ಈ ರೀತಿ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತ ಹೇಳಿದರೆ, ಈ ಒಂದು ಸಣ್ಣ ಪರಿಹಾರ ಮಾಡಿದ್ದೆ. ಆದರೆ ಖಂಡಿತವಾಗ್ಲೂ ಆ ಒಂದು ಸಾಲ ತೀರಿಸುವಂಥ ಒಂದು ದಾರಿ ನಿಮಗೆ, ಒಂದು ಪರಿಹಾರ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಿಡಿಯೋಗೆ ಈಗ ಹೋಗೋಣ. ಸಾಲ ಬಾಧೆ ತೀರಿಸೋದಕ್ಕೆ ಅನೇಕ ಪರಿಹಾರಗಳನ್ನು ಸೂಚಿಸ್ತಾನೆ ಇರ್ತಾರೆ. ಎಲ್ಲರೂ ಎಲ್ಲ ಪರಿಹಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೆ ಯಾವ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಸೂಕ್ತ ಅಂತ ಅನಿಸುತ್ತೋ, ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಈಗ ನಾನು ತಿಳಿಸ್ತಾ ಇರುವಂಥ ಪರಿಹಾರವನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಮಾಡ್ಕೋಬೇಕು. ಯಾವಾಗಲಿಂದ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆ ದಿನ ಕಳೆದ ನಂತರ ಬರುವಂಥ ಒಂದು ಸೋಮವಾರದಿಂದ ಇದು ಒಂದು ಪರಿಹಾರವನ್ನು ನೀವು ಶುರು ಮಾಡ್ಕೋಬೇಕು. ಅಂದರೆ ಅಮಾವಾಸ್ಯೆ ನಿಮಗೆ ಇವತ್ತು ಅಥವಾ ನಿನ್ನೆ ಮುಗಿದಿದೆ ಅಂತ ಹೇಳಿದ್ರೆ, ಮುಂದೆ ಬರುವಂಥ ಒಂದು ಸೋಮವಾರ ಏನಿದೆ ಆ ದಿನದಿಂದ ನೀವು ಈ ಪರಿಹಾರವನ್ನು ಮಾಡ್ಕೋಬೇಕು. ಈ ಪರಿಹಾರ ಮಾಡೋದಕ್ಕೆ ಒಂದು ಶಿವಲಿಂಗ ಬೇಕಾಗುತ್ತೆ. ಶಿವಲಿಂಗ ಮನೆಯಲ್ಲಿ ನಾವು ಇಟ್ಕೋಬೋದಾ, ಇಟ್ಕೊಂಡು ಪೂಜೆ ಮಾಡ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಶಿವಲಿಂಗವನ್ನು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಶಿವಲಿಂಗವನ್ನು ಇಟ್ಕೊಂಡ್ರೆ ದಿನಾಲು ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ, ಹೌದಾ ಅಂತಲೂ ನೀವು ಡೌಟ್ಸನ್ನು ಕೇಳ್ಬೋದು. ದಿನಾಲು ಅಭಿಷೇಕ ಮಾಡೋರು ಖಂಡಿತವಾಗ್ಲೂ ಆದರೆ ಮಾಡ್ಬೋದು, ತುಂಬಾ ಒಳ್ಳೆಯದು. ಆದರೆ ಪ್ರತಿನಿತ್ಯ ಅಭಿಷೇಕ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಸಾಧ್ಯ ಆಗುತ್ತೋ ಆವಾಗ ನೀವು ಖಂಡಿತವಾಗ್ಲೂ ಅಭಿಷೇಕವನ್ನು ಮಾಡ್ಬೋದು. ನಂತರ ಇದಕ್ಕೆ ಉಮ್ಮತ್ತಿ ಎಲೆಗಳು ಬೇಕು. ಉಮ್ಮತ್ತಿ ಎಲೆ ಅಂದರೆ ಧತೂರಾ ಫ್ಲವರ್ಸ್ ಅಂತ ಹೇಳ್ತಾರೆ. ಧತೂರಾ ಫ್ಲವರ್ಸ್ ಅನ್ನೋದು ಬಿಡುತ್ತೆ, ಅದರಲ್ಲಿ ಉಮ್ಮತ್ತಿ ಎಲೆಗಳಿರುತ್ತೆ. ಅದನ್ನು ನೀವು ಎಲೆಗಳನ್ನು ನೀವು ತೊಗೊಂಬರ್ಬೇಕಾಗುತ್ತೆ. ಇದರಲ್ಲಿ ಫ್ಲವರ್ಸು ನಿಮಗೆ ವೈಟ್ ಕಲರಲ್ಲಿ ಬಿಡುತ್ತೆ, ಯೆಲ್ಲೋ ಕಲರಲ್ಲಿ ಬಿಡುತ್ತೆ, ಕೆಲವೊಂದ್ಸಲ ಲ್ಯಾವೆಂಡರ್ ಅಥವಾ ಬ್ಲೂ ಕಲರಲ್ಲೂ ಫ್ಲವರ್ಸ್ ಅನ್ನೋದು ಬಿಡುತ್ತೆ. ಯಾವ ಕಲರ್ ಫ್ಲವರ್ಸ್ ಬಿಟ್ಟರೂ ಪರವಾಗಿಲ್ಲ, ಅದರಲ್ಲಿರುವಂಥ ಎಲೆಗಳು ಉಮ್ಮತ್ತಿ ಎಲೆಗಳು ಅಂತ ಕರೀತಾರೆ. ಆ ಎಲೆಗಳನ್ನು ನೀವು ತೊಗೊಂಬರ್ಬೇಕಾಗುತ್ತೆ. 108 ಎಲೆಗಳು ಈ ಒಂದು ಪರಿಹಾರಕ್ಕೆ ಬೇಕಾಗುತ್ತೆ. ಈ ಒಂದು ಉಮ್ಮತ್ತಿ ಎಲೆ ಗಿಡಗಳು ಸಾಧಾರಣವಾಗಿ ಎಲ್ಲ ಕಡೆ ಬಿಟ್ಟಿರುತ್ತೆ, ನೀವು ನೋಡಿ ಹುಡುಕಿ ಈ ಎಲೆಗಳನ್ನು ತಂದು ಪರಿಹಾರವನ್ನು ಮಾಡ್ಕೋಬೋದು. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಶಿವನಿಗೆ ಕೆಲವೊಂದು ವಸ್ತುಗಳಿಂದ ಅಭಿಷೇಕ ಮಾಡಿದ್ದೆ, ಆದರೆ ಸಂತೃಪ್ತನಾಗಿ ನಮ್ಮ ಕೋರಿಕೆಗಳೇನಿದೆ ಅದನ್ನೆಲ್ಲ ನೆರವೇರಿಸ್ತಾನೆ. ಬಿಲ್ವಪತ್ರೆಯಿಂದ ಶಿವನಿಗೆ ಅಭಿಷೇಕ ಮಾಡಿದ್ದೆ, ಆದರೆ ಒಂದು ಪಾಪಗಳೆಲ್ಲ ನಿವಾರಣೆಯಾಗಿ ಆಯುಷ್ಯ ವೃದ್ಧಿಯಾಗುತ್ತೆ. ಅದೇ ಜಲಾಭಿಷೇಕವನ್ನು ಮಾಡಿದ್ದೆ, ಆದರೆ ಮನೆಯಲ್ಲಿ ಸದಾ ಪ್ರಶಾಂತತೆ ಸಂತೋಷದಿಂದ ಕೂಡಿರುತ್ತೆ. ಈ ಒಂದು ಪರಿಹಾರಕ್ಕೆ ಉಮ್ಮತ್ತಿ ಎಲೆಗಳನ್ನು ನೀವು ಹಿಂದಿನ ದಿನವೇ ತಂದು ಇಟ್ಕೋಬೋದು. 108 ಉಮ್ಮತ್ತಿ ಎಲೆಗಳು ಬೇಕು. ಇದು ಯಾವುದೇ ಖರ್ಚಿಲ್ಲದೆ, ಕೇವಲ ಉಮ್ಮತ್ತಿ ಎಲೆಗಳು ಇದ್ದರೆ ಸಾಕು, ಖರ್ಚಿಲ್ಲದೆ ಮಾಡುವಂಥ ಒಂದು ಉತ್ತಮ ಪರಿಹಾರ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಉಮ್ಮತ್ತಿ ಗಿಡವನ್ನು ತಂದು ಹಾಕ್ಕೊಂಡು ಪ್ರತಿ ವಾರ ನೀವು ಅದನ್ನು ಬಳಸ್ಬೋದು. ಅಥವಾ ಉಮ್ಮತ್ತಿ ಗಿಡಗಳು ಸುತ್ತಮುತ್ತ ಎಲ್ಲಾದರೂ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ನೀವು ತೊಗೊಂಬಂದು ಬಳಸ್ಕೋಬೋದು. ಈ ಪರಿಹಾರಕ್ಕೆ ನೀವು ಶಿವಲಿಂಗವನ್ನು ಅನ್ನದಿಂದ ಬೇಕಾದರೂ ಮಾಡ್ಕೋಬೋದು, ವಿಭೂತಿಯಿಂದ ಅಥವಾ ಅರಿಶಿನದಿಂದ ಬೇಕಾದರೂ ಲಿಂಗವನ್ನು ಮಾಡಿಕೊಂಡು ಪರಿಹಾರ ಮಾಡ್ಕೋಬೋದು, ಅಥವಾ ಮನೆಯಲ್ಲೇ ಒಂದು ಲಿಂಗವನ್ನು ತಂದಿಟ್ಕೋಬೋದು. ಈ ಒಂದು ಪರಿಹಾರವನ್ನು ಅಮಾವಾಸ್ಯೆ ಮುಗಿದ ನೆಕ್ಸ್ಟ್ ಬರುವಂಥ ಸೋಮವಾರದಿಂದ ಶುರು ಮಾಡಬೇಕು. ನೀವು ಬೆಳಿಗ್ಗೆ ಪೂಜಾ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಲಿಂಗವನ್ನು ಒಂದು ದೇವ್ರ ಮನೆಯಲ್ಲಿ ಇಟ್ಕೊಂಡು ದೀಪಗಳನ್ನು ಬೆಳಗಿಸ್ಕೊಂಡು ಈ ಎಲೆಗಳು, ಉಮ್ಮತ್ತಿ ಎಲೆಗಳು ಏನಿದೆ ಅದು ಲಿಂಗದ ಮೇಲೆ 108 ಎಲೆಗಳನ್ನು ಒಂದೊಂದಾಗಿ ಇಡ್ತಾ ಬರಬೇಕು. ಅದನ್ನು ಒಂದೊಂದಾಗಿ ಇಡ್ತಾ ಬರಬೇಕಾದ್ರೆ ಹೇಳುವಂಥ ಮಂತ್ರ ಇದು: ಓಂ ಋಣ ಮುಕ್ತೇಶ್ವರ ಮಹಾದೇವಾಯ ನಮಃ. ಒಂದೊಂದು ಎಲೆಯನ್ನು ಹಾಕಬೇಕಾದ್ರೂ ಈ ಮಂತ್ರವನ್ನು ಹೇಳಿಕೊಂಡು 108 ಬಾರಿ ಇದನ್ನು ನೀವು ಅಭಿಷೇಕವನ್ನು ಮಾಡಬೇಕು ಶಿವನ ಲಿಂಗಕ್ಕೆ. ನಂತರ ಇದಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಒಂದು ಲೋಟದಲ್ಲೋ ಅಥವಾ ಒಂದು ಬಟ್ಟಲಿನಲ್ಲೋ ಹಾಲನ್ನು ತಗೊಂಡು ಅಭಿಷೇಕವನ್ನು ಮಾಡಿ ನಂತರ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಶಿವಲಿಂಗಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಗಂಧದ ಕಡ್ಡಿ ಕರ್ಪೂರ ಧೂಪಗಳಿಂದ ಪೂಜೆಯನ್ನು ನೆರವೇರಿಸಿ ಏನಾದರೂ ಒಂದು ನೈವೇದ್ಯವನ್ನು ಸಲ್ಲಿಸಿ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ಶಿವನಲ್ಲಿ ಇಡಬೇಕು. ಈ ರೀತಿ ನೀವು 16 ಸೋಮವಾರಗಳು ಶಿವನಿಗೆ ಈ ಒಂದು ಉಮ್ಮತ್ತಿ ಎಲೆಯಿಂದ ಅಭಿಷೇಕವನ್ನು ಮಾಡಿದ್ದೆ ಆದರೆ ನಿಮ್ಮ ತೊಂದರೆಗಳು, ಹಣಕಾಸಿನ ತೊಂದರೆಗಳೇನಿದೆ ಅಥವಾ ನಿಮ್ಮ ಸಾಲಗಳೇನಿದೆ ಎಲ್ಲ ತೀರೋ ರೀತಿ ಪರಿಹಾರವನ್ನು ಶಿವನು ಖಂಡಿತವಾಗ್ಲೂ ಕೊಡ್ತಾನೆ. ಇದನ್ನು ನೀವು ಒಂದು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ದೆ ಆದರೆ ಸಂಪೂರ್ಣ ಫಲ ಅನ್ನೋದು
ಸಿಗುತ್ತೆ. ಆ ಎಲೆಗಳನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ, ಆ ನಾಳೆ ಬೆಳಿಗ್ಗೆ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಅದನ್ನು ಹಾಕ್ಬಿಡಿ, ಅಥವಾ ಹರಿಯುವಂಥ ನೀರಿನಲ್ಲಾದರೂ ಸರಿ ಅದನ್ನು ತಗೊಂಡೋಗಿ ಹಾಕ್ಬಿಡಿ. ಇದೊಂದು ತುಂಬ ಪ್ರಭಾವಶಾಲಿ ಪರಿಹಾರ ಅಂತಲೇ ಹೇಳ್ಬೋದು. ಸೋಮವಾರದ ದಿನ ಒಂದು ಉಮ್ಮತ್ತಿ ಎಲೆಯಿಂದ ಆ ಒಂದು ಮಂತ್ರವನ್ನು ಜಪಿಸ್ತಾ 108 ಬಾರಿ ಒಂದು ಅಭಿಷೇಕವನ್ನು ಶಿವನಿಗೆ ಮಾಡಿದ್ದೆ ಆದರೆ ತುಂಬ ಉತ್ತಮ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನೋಡಿ. ಒಂದು ಭಕ್ತಿ ಶ್ರದ್ಧೆಗಳಿಂದ ನಂಬಿಕೆಯಿಂದ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಕೋರಿಕೆಯ ಅನುಸಾರ ಶಿವನು ನಿಮ್ಮನ್ನು ಹರಿಸ್ತಾನೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.